ಬ್ರೇಕ್ ಹಿಡಿತಾ ಇಲ್ಲ ಸಾರಿ ತಗೊಳ್ಳೋ ಕೆಂಗೇರಿ ಮೋರಿಗೆ ಹಾಕಿ ಟೊಮ್ಯಾಟೋ ರೇಟ್ ಗೊತ್ತೇನ್ರಿ ನಿಮ್ಗೆ ನಿಮ್ ಚಕ್ರಕ್ಕೆ ಏನಾದ್ರು ಸಿಕ್ಕಿ ಅಪ್ಪಚ್ಚಿ ಆಗಿದ್ರೆ ಅಯ್ಯ ನಿನ್ ಬಾಯಿಗೆ ಮಣ್ಣಾಕ ಗಂಡನ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಟೊಮ್ಯಾಟೋ ಬಗ್ಗೆ ಹೇಳ್ತಿದ್ಯಲ್ಲ ಕಿತ್ತೋಗಿರೋ ಗಾಡಿ ಇಟ್ಕೊಂಡಿರೋದಕ್ಕೆ ಹಿಂಗೆಲ್ಲ ಆಗ್ತಿರೋದು ಒಂದು ಒಳ್ಳೆ ಗಾಡಿನಾದ್ರೂ ತಗೋಬಾರ್ದ ಅನ್ನ ನಿನ್ ಗಂಡ ಒಳ್ಳೆ ಗಾಡಿ ತಗೊಂಡಂತೆ ಗೊತ್ತಾ ನೀವು ಯಾಕೆ ತಗೋಬಾರ್ದು ಪಕ್ಕದ ಮನೆ ಶಂಕ್ರನ ನೆಂಟಿ ಸತ್ತೋಗಿದ್ದಾಳೆ ನೀನ್ ಯಾವಾಗ ಹೋಗ್ತೀಯೋ ಏನಂದ್ರಿ ಅಲ್ಲ ಕಣೆ ಹೊಸ ಗಾಡಿ ತಗೊಳ್ಳೋದಕ್ಕೆ ದುಡ್ಡು ಏನ್ ಮೇಲಿಂದ ಉದುರುತ್ತಾ ಬೈಕ್ ತಗೊಳ್ಳೋಕೆ ಅಷ್ಟೊಂದು ದುಡ್ಡೆಲ್ಲ ಏನು ಬೇಕಾಗಿಲ್ಲ ರೀ ನಾನೇ ನಿಮ್ಗೆ ಹೊಸ ಬೈಕೇ ತಗೊಳ್ಳಿ ಅಂತ ಹೇಳದ್ನ ಒಂದು ಒಳ್ಳೆ ಬೈಕ್ ತಗೊಳ್ಳಿ ಅಂತ ಹೇಳ್ದೆ ಒಳ್ಳೆ ಬೈಕ್ ನ ನಾವು ಇಎಂಐ ಅಲ್ಲಿ ತಗೋಬಹುದಲ್ವಾ ಹಾ ಈ ಡಿಂಗರ್ಬಲಿ ಸೊಸೆ ನನ್ನ ಮಗನ ತಲೆ ಕಡಿಸ್ತಾ ಇದ್ದಾಳೆ ಕನ್ಸು ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಅಲ್ಲ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಸ್ವಲ್ಪನಾದರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾನು ಹೇಳ್ತಿರೋದು ನಿಜ ಗೊತ್ತಾ ಬೀಪ್ಕಾರ್ಟ್ ಅಂತ ಒಂದು ಶೋರೂಮ್ ಇದೆ ಅಲ್ಲಿ ನಮ್ಮ ಹಳೆ ಗಾಡಿನ ಸಲೀಸಾಗಿ ಮಾರ್ಲೂಬಹುದು ಒಂದು ಒಳ್ಳೆ ಗಾಡಿನ ಕೊಂಡ್ಕೊಳ್ಳಬಹುದು ಬೀಪ್ಕಾರ್ಟ್ ಅಲ್ಲಿ ಸಿಗೋದು ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಆದ್ರೆ ಹೊಸ ಬೈಕ್ಗೂ ಅದಕ್ಕೂ ಕ್ವಾಲಿಟಿಯಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ ಗೊತ್ತಾ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೂ ಜಾಸ್ತಿ ಇದೆ ಇಲ್ಲೇ ಮಂಗ್ ನಿಮ್ಮ ತರ ನಿಂತ್ಕೊಬಿಡಿ ನಡೀರಿ ದಬ್ಬ ಬೈಕಲ್ಲಿ ಕುತ್ಕೊಳ್ಳೋಕೆ ಬರಲ್ಲ ಇರ್ರಿ ಅಯ್ಯಪ್ಪ ಅಯ್ಯೋ ಸೆಕೆಂಡ್ ಹ್ಯಾಂಡ್ ಬೈಕಾ ನನಗೆ ಬಿಟ್ಟು ಹೋಗ್ತಿದ್ದೀರಲ್ಲಪ್ಪ ಫಸ್ಟ್ ಇಯರ್ ಫಾಲೋ ಮಾಡಬೇಕು ಆಟೋ ರೀ ನೋಡಿದ್ರಾ ಇಲ್ಲಿ ನಮ್ಮ ಹಳೆ ಗಾಡಿಗಳನ್ನ ಸೇಲ್ ಮಾಡಬಹುದು ಹೊಸ ಗಾಡಿಗಳನ್ನ ತಗೊಳ್ಳಬಹುದು ಶೋರೂಮ್ ಇದೆ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿಗಳೆಲ್ಲ ಸಿಗುತ್ತೆ ನಾವು ಹಳೆ ಗಾಡಿನ ಸಲೀಸಾಗಿ ಮಾರ್ಲೂಬಹುದು ಒಂದು ಒಳ್ಳೆ ಗಾಡಿನ ಕೊಂಡ್ಕೊಳ್ಳಬಹುದು ಹೌದಾ ಇದರಲ್ಲಿ ಹೆಂಗ್ ಸೇಲ್ ಮಾಡೋದು ವೆರಿ ಸಿಂಪಲ್ ಬೀಪ್ಕಾರ್ಟ್ ಅವರದು ವೆಬ್ಸೈಟು ಇದೆ ಪ್ಲೇ ಸ್ಟೋರ್ ಅಲ್ಲಿ ಅಪ್ಲಿಕೇಶನ್ ಇದೆ ನಾವಲ್ಲಿ ಹೋಗಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ಸೆಲ್ ಕಾಲಮ್ ನ ಸೆಲೆಕ್ಟ್ ಮಾಡಿದ್ರೆ ನಮ್ ಡೀಟೇಲ್ಸ್ ಕೇಳುತ್ತೆ ನಮ್ ಡೀಟೇಲ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ಮೇಲೆ ಬೀಪ್ಕಾರ್ಟ್ ಟೀಮ್ ಅವರೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಯಾವ ಬ್ರ್ಯಾಂಡು ಯಾವ ಮಾಡೆಲ್ಲು ಎಷ್ಟು ಕಿಲೋಮೀಟರ್ ಓಡಿದೆ ಓನರ್ಶಿಪ್ ಸ್ಟೇಟಸ್ಸು ಇದನ್ನೆಲ್ಲ ಚೆಕ್ ಮಾಡಿ ಗಾಡಿನ ಇನ್ಸ್ಪೆಕ್ಷನ್ ಮಾಡ್ತಾರೆ ಹೌದಾ ಆಮೇಲೆ ಆಮೇಲೆ ಏನಿಲ್ಲ ಅವ್ರ ಟೀಮ್ ಕಡೆಯಿಂದ ಒಬ್ರು ಎಕ್ಸ್ಪರ್ಟ್ ನಮ್ಮ ಮನೆಗೆ ಬಂದು ಗಾಡಿದು 120 ಪ್ಲಸ್ ಚೆಕ್ ಪಾಯಿಂಟ್ಸ್ ಇನ್ಸ್ಪೆಕ್ಷನ್ ಕೂಡ ಮಾಡ್ತಾರೆ ಬನ್ನಿ ನೋಡೋಣ ಇಲ್ಲಿ ತಗೊಂಡ್ರಲ್ಲ ಸರಿ ಇರುತ್ತಾ ರೀ ಅವ್ರು ನಮ್ಮ ಗಾಡಿನ ಬೈ ಮಾಡಿದಾಗ 120 ಪ್ಲಸ್ ಚೆಕ್ ಪಾಯಿಂಟ್ಸ್ ಜೊತೆಗೆ ರಿಫರ್ಬಿಶ್ ಮಾಡ್ತಾರೆ ನಮ್ಮ ಗಾಡಿಯಲ್ಲಿ ಯಾವುದಾದ್ರೂ ಪಾರ್ಟ್ಸ್ ಹಾಳಾಗೋಗಿದ್ರೆ ಅದನ್ನು ರಿಪ್ಲೇಸ್ಮೆಂಟ್ ಕೂಡ ಮಾಡ್ತಾರೆ ಜಾಸ್ತಿ ಟೆನ್ಷನ್ ತಗೋಬೇಡಿ ಮೊದಲು ಯಾವುದಾದ್ರೂ ಗಾಡಿ ಸೆಲೆಕ್ಟ್ ಮಾಡಿ ಅಪ್ಪ ಬೈಕ್ ಚೆನ್ನಾಗಿದೆ ಈ ಡಿಂಗರ್ಬಲ್ಲಿ ಇಷ್ಟು ದಿನಕ್ಕೆ ಒಂದೇ ಕೆಲಸ ಚೆನ್ನಾಗಿ ಮಾಡಿರೋದು ಬಟ್ ಈ ತರ ಸೆಕೆಂಡ್ಸ್ ಅಲ್ಲಿ ಮಾರಿದ್ರೆ ದುಡ್ಡು ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಅಲ್ವಾ ಇಲ್ಲ ರೀ ಇವ್ಯಾಲ್ಯೂಯೇಷನ್ ಬೇಸ್ಡ್ ಮೇಲೆ ಒಂದು ಅಮೌಂಟ್ ನ ಕೋಟ್ ಮಾಡ್ತಾರೆ ನಮ್ಗದು ಓಕೆ ಅನ್ಸಿದ್ರೆ 5 ಮಿನಿಟ್ಸ್ ಅಲ್ಲಿ ಪೇಮೆಂಟ್ ಕೂಡ ಮಾಡ್ತಾರೆ ಆಮೇಲೆ ನಮ್ ಗಾಡಿ ಡಾಕ್ಯುಮೆಂಟ್ಸ್ ನ ತಗೊಂಡು ಎಲ್ಲ ಅವರೇ ನೋಡ್ಕೋತಾರೆ ರೀ ಎಲ್ಲ ಬೈಕ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಒಳ್ಳೊಳ್ಳೆ ಆಪ್ಷನ್ಸ್ ಇದೆ ಇವ್ರ ಹತ್ರ ನನ್ನ ಅಜ್ಜನೊಂದು ಬೈಕ್ ಇದೆ ಅದನ್ನ ಮಾರ್ಬೇಕು ಯಾಕೆ ನಿಮ್ಮ ಅಜ್ಜಿದು ತಗೊಂಬಂದ್ಬಿಡಿ ಹಲೋ ಇವರು ಬೈಕ್ ತಗೋತಾರೆ ಅಂದ ಮಾತ್ರಕ್ಕೆ ಎಲ್ಲ ಬೈಕ್ಸ್ ತಗೊಳ್ಳೋದಿಲ್ಲ 75,000 ಕಿಲೋಮೀಟರ್ ಗಿಂತ ಒಳಗೆ ಓಡಿರ್ಬೇಕು ಆ ಬೈಕ್ಸ್ ಆದ್ರೆ ಮಾತ್ರ ತಗೋತಾರೆ ಬನ್ನಿ ಅಪ್ಪ ಇವ್ರು ಬರಕ್ಕಿಂತ ಮುಂಚೆ ನಾನು ಮನೆಗೆ ಹೋಗ್ಬೇಕಪ್ಪ ಆಟೋ ಅದ್ರ ಬ್ಲ್ಯಾಕ್ ಚೆನ್ನಾಗಿತ್ತು ಕಣೆ ಅದನ್ನೇ ತಗೊಳ್ಳಿ ರೆಡ್ ಚೆನ್ನಾಗಿತ್ತು ನಿಂಗೆ ಹೇಳೋದು ಅರ್ಥ ಆಗ್ತಿಲ್ಲ ಬ್ಲ್ಯಾಕೇ ಓಕೆ ಎಲ್ಲಿಗೆ ಹೋಗಿದ್ರಿ ಎಲ್ಲಿಂದ ಬರ್ತಾ ಇದ್ದೀವೋ ಅಲ್ಲಿಗೆ ಹೋಗಿದ್ವಿ ಎಲ್ಲಿಂದ ಬರ್ತಾ ಇದ್ದೀರಾ
ಎಲ್ಲಿಗೆ ಹೋಗಿದ್ವೋ ಅಲ್ಲಿಂದ ಬರ್ತಾ ಇದೀವಿ. ಅದನ್ನೇ ಕೇಳ್ತಾ ಇರೋದು ಎಲ್ಲಿಗೆ ಹೋಗಿದ್ರಿ, ಅದನ್ನೇ ಹೇಳ್ತಾ ಇರೋದು ಎಲ್ಲಿಂದ ಬರ್ತಾ ಇದೀವೋ ಅಲ್ಲಿಗೆ ಹೋಗಿದ್ವಿ ಅಂತ. ನಾನ್ ನೋಡಕ್ಕೆ ಚೈಲ್ಡ್ ಆರ್ಟಿಸ್ಟ್ ತರ ಕಾಣಿಸ್ತೀನಿ, ಆದ್ರೆ ಒಳಗಡೆ ಎರಡು ಪ್ರಕಾಶ್ ರೈ, ಮೂರು ರವಿಶಂಕರ್, ನಾಲ್ಕು ವಜ್ರಮುನಿನ್ ಮಲಗ್ಸಿದೀನಿ. ಎಪ್ಸಿದ್ರೆ ಕೆಂಪೇಗೌಡ ಸಂಪತ್ತಿ ಸವರ್ ಎಲ್ಲ ಆಗ್ಬಿಡುತ್ತೆ. ಪರವಾಗಿಲ್ಲ, ಎಲ್ಲ ನೋಡಿದ್ದಾರೆ. ಮಗ್ನೆ ಬಾರೋ ಇಲ್ಲಿ ಒಂದ್ ನಿಮಿಷ. ಏನಮ್ಮ ಹತ್ರ ಕರೆದಿದ್ದು? ದೂರ ಇದ್ರೆ ಉಗಿಯಕ್ಕಾಗಲ್ವಲ್ಲ, ಅದಕ್ಕೆ. ಯಾಕಮ್ಮ? ಹತ್ತು ಗಂಟೆಯಿಂದ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾ ಇದ್ದೀನಿ. ತಿರುಗ್ಸಿ ಮುರುಗ್ಸಿ ಹೇಳಿದ್ನ ಹೇಳ್ತಾ ಇದ್ದಾಳೆ. ನೀನ್ ಬೇರೆ ಯಾಕಮ್ಮ ಅಂತ್ಯ, ಎಲ್ಗೋಗಿದ್ರಿ ಹೇಳ. ಏನಿಲ್ಲ ಅಮ್ಮ, ಗಾಡಿ ಹಳೇದಾಯ್ತಲ್ವಾ, ಅದಕ್ಕೆ ಹೊಸ ಗಾಡಿ ಬುಕ್ ಮಾಡೋಣ ಅಂತ ಹೋಗಿದ್ವಿ. ದುಡ್ಡು ಯಾರು ಕೊಡೋದು? ಇನ್ಯಾರಮ್ಮ, ನಾನೇ. ಮದ್ವೆಲಿ ಅವರಪ್ಪ ಏನೋ ಹೇಳಿತ್ತು, ಗಾಡಿ ಕೊಡಿಸ್ತೀನಿ, ಫ್ರಿಜ್ ಕೊಡಿಸ್ತೀನಿ, ಎ ಸಿ ಕೊಡಿಸ್ತೀನಿ, ದೊಡ್ಡ ಸೈಟ್ ಕೊಡ್ತೀನಿ, 5 ಲಕ್ಷ ಕ್ಯಾಶ್ ಕೊಡ್ತೀನಿ. ಒಂದಾದ್ರು ಕೊಟ್ರ ಮರ್ಯಾದೆಯಿಂದ ಗಾಡಿ ಕೊಡ್ಸಕ್ ಕೇಳು. ಅಮ್ಮ, ವರದಕ್ಷಿಣೆ ಕೇಳೋದು ತಪ್ಪಲ್ವಾ? ನಾವು ಕೇಳಿದ್ರೆ ತಪ್ಪು ಕಣು, ಹೊರಗೆ ಕೊಟ್ರೆ ತಪ್ಪಲ್ಲ. ಈಗ ಎ ಸಿ ಕೊಟ್ರೆ ಯಾವಾಗ್ಲೂ ನಿನ್ ಮನೇಲಿ ಇರ್ತೀಯ? ಇಲ್ಲ ಅಮ್ಮ, ಆಫೀಸ್ಗೆ ಹೋಗಿರ್ತೀನಿ. ಮನೇಲಿ ಇರೋದ್ ಯಾರು? ಅವಳೆ. ಸೈಟ್ ಕೊಟ್ರೆ ನಾವ್ ಮನೆ ಕಟ್ಸ್ತೀವಿ, ಮನೇಲಿ ಜಾಸ್ತಿ ಇರತ್ ಯಾರು? ಅವಳೆ ಅಮ್ಮ. ಅದಕ್ಕೆ ಈ ತರದ್ದು ಗಾಡಿಗೆ ಅವ್ರ ಅಪ್ಪನ ದುಡ್ಡು ಕೊಡ್ಬೇಕು. ಏಯ್, ಇವತ್ತೇ ಫೋನ್ ಮಾಡಿ ನಿಮ್ಮ ಅಪ್ಪಂಗೆ ಹೇಳ, ಗಾಡಿ ಜೊತೆಗೆ 4 ಕೆಜಿ ಟೊಮೆಟೊ ಕಳ್ಸಕ್ ಕೇಳು. ಎಸಿ ಅಂತೂ ಇಲ್ಲ, ಎಲ್ಲ ಓಸಿನ ಆಗೋಯ್ತು. ನೀನು ಹಿಂಗೆ ಮಾಡ್ತಿದ್ರೆ ಆಫೀಸಿಗೆ ಲೀವ್ ಹಾಕೋಣ ಅನ್ಸುತ್ತೆ. ನೀವು ಲೀವ್ ಹಾಕಿದ್ರೆ ಮನೇಲಿ ತಿಂಡಿ ಮಾಡೋರು ಯಾರು? ಏನಾಯ್ತು ಚಿನ್ನ? ಖಾಲಿ ನುಗುರು ಚುಚ್ಚುತ್ತಾ ಇದೆ, ಉಗುರು ಕಟ್ ಮಾಡೋದಲ್ವಾ? ನಂದ, ನನ್ನ ಕಾಲಲ್ಲಿ ಉಗುರೇ ಇಲ್ಲ ಚಿನ್ನ. ಮತ್ತೆ ಚುಚ್ಚುತ್ತಾ ಇರೋದೇನೋ. ಏನೇ ಸಮುದ್ರದಲ್ಲಿ ಮುಳುಗೋಗಿರೋ ಟೈಟಾನಿಕ್ ಶಿಪ್ ತರ ಇದ್ಯಾ? ನಿಮ್ಮಪ್ಪಂಗ್ ಫೋನ್ ಮಾಡಿ ಗಾಡಿ ಕೊಡ್ಬೇಕಂತ ಹೇಳು. ಅಮ್ಮ, ಡೌರಿ ಕೇಳು ತಪ್ಪು. ಲೇ, ಅವಳ ತಂದೆ ಅವಳ ಮಗಳ್ ಕೊಡೋದನ್ನ ಬೇಡ ಅನ್ನೋದಕ್ಕೆ ನೀನ್ ಯಾರೋ ನಾಯಿ. ನಿಮ್ಮಪ್ಪ ಗಾಡಿ ದುಡ್ಡು ಕಟ್ಟಿದ್ಮೇಲೆ ಗಂಡನಿಗೆ ತಿಂಡಿ ತಿನ್ಸು, ಒಂದ್ ಶರ್ಟ್ ಗುಂಡಿ ಹಾಕ್ಸು, ಅಂತ ನಗು ಅಂತ ಅಲ್ಕಿಸಿ. ಲೋ, ಅಲ್ಲಿ ತನಕ ನೀ ಬಾರೋ. ಒಂದ್ ನಿಮಿಷ. ಸ್ಟೈಲು ಮಾಡ್ತೀನಿ ತಾಳಿ ಮಗಂಗೆ. ಚಿನ್ನ, ನಿಂಗೆ ಕಾಲ್ ಮಾಡೋಣ ಅಂದ್ರೆ ಮೊಬೈಲ್ ಲಾಕ್ ಆಗಿದೆ, ಪಾಸ್ವರ್ಡ್ ಹಾಕೋರು ಓಪನ್ ಆಗ್ತಿಲ್ಲ, ಪಾಸ್ವರ್ಡ್ ಚೇಂಜ್ ಆಗಿದೆ. ಕಾಲು ಮಾಡೋಕ್ಕಾಗಲ್ವಾ? ಮೆಸೇಜು ಮಾಡೋಕ್ಕಾಗಲ್ಲ. ಚಿನ್ನ, ನೀ ನನ್ನ ಹತ್ರ ಮಾತಾಡಿಲ್ಲ ಅಂದ್ರೆ ನಾನು ಮೂಗ ಆಗ್ತೀನಿ, ನೀ ನನ್ನ ನೋಡಿಲ್ಲ ಅಂದ್ರೆ ನಾನು ಬ್ಲೈಂಡ್ ಆಗ್ತೀನಿ. ಇನ್ನಂತು ಮಾತಾಡಿದ್ರೆ ನೀನು ನಾನು ಪರ್ಕೆಲ್ ಆಗ್ತೀನಿ. ಅವರಪ್ಪ ಗಾಡಿ ದುಡ್ಡು ಕಟ್ಟಿದ್ಮೇಲೆ ಈ ಕಿತ್ತೋಗಿರೋ ಡೈಲಾಗೆಲ್ಲ ಹೊಡೆಯುವಂತೆ. ಈಗ ಬಾರೋ. ಹಾಯ್ ಮಗ.
ನಿನ್ ಡೌ ಹೆಂಗ್ ಕಾಣಿಸ್ತಿದ್ದಾಳು? ನನ್ ಡೌಗೇನು ಸಕ್ಕತ್ತಾಗಿದ್ದಾನೆ. ಈ ಡ್ರೆಸ್ ಅಲ್ಲಿ ಸಕ್ಕತ್ತಾಗಿ ಕಾಣ್ತಿದ್ಯ ಮಗ. ಸೋ ಕ್ಯೂಟ್. ನೀನು ಅಷ್ಟೇ ಮುದ್ ಮುದ್ದಾಗಿ ಕಾಣಿಸ್ತಾ ಇದೀಯ. ಸೋ ಸ್ವೀಟ್. ನಿನ್ನ ನೋಡ್ತಾ ಇದ್ರೆ ಹಂಗೆ ಮುದ್ದಾಡ್ಬೇಕು ಅನಿಸ್ತಿದೆ. ಐ ಮಿಸ್ ಯು. ಅಮ್ಮನ ಪಕ್ಕದಲ್ಲೇ ಇದ್ದಾಳೆ ಕಣ. ಅಮ್ಮ ಸ್ಯಾಂಡಿ ನಿಂಗೆ ಹಾ ಹೇಳಕ್ ಕೇಳದ? ಹೌದಾ, ನಾನ್ ಕೊಡು, ನಾನು ಹಾ ಹೇಳ್ತೀನಿ. ಪರವಾಗಿಲ್ಲ, ನಾನ್ ಹೇಳಿದ್ರೆ ನೀನ್ ಹೇಳದಂಗೆ ನಾನ್ ಹೇಳ್ತೀನಿ. ಪರವಾಗಿಲ್ಲ ಅಮ್ಮ, ನಾನ್ ಹೇಳ್ತೀನಿ. ಸೊಸೆ ಅತ್ತೆ, ನೀವ ಸತ್ತು ಸ್ವರ್ಗದಲ್ಲಿರೋ ನೀವು ಇಲ್ಲಿ? ಸ್ವರ್ಗದಲ್ಲಿ ಇಲ್ಲಮ್ಮ, ನರಕದಲ್ಲಿದ್ದೀನಿ. ನರಕನ ಯಾಕೆ? ಇದ್ದಷ್ಟು ದಿನ ನಿನ್ನ ನಿನ್ ಗಂಡನ್ನ ಬೇರೆ ಮಾಡಿ ಗೋಳೆ ಕೊತ್ತಾ ಇದ್ದೆ, ಅದಕ್ಕೆ ನರಕದಲ್ಲಿದ್ದೀನಿ. ಹೇಗಿದೆ ಅಲ್ಲಿ ಟ್ರೀಟ್ಮೆಂಟ್? ಅಯ್ಯೋ, ಅದ್ರ ಕತೆ ಏನ್ ಕೇಳ್ತೀಯ? ಎದುರುಗಡೆ ವಡೆ ಇಡ್ತಾರೆ, ತಿನ್ನಕ್ಕೆ ಬಿಡಲ್ಲ, ನಮ್ಮನ್ನೇ ಬಾಣ್ಲಿಗೆ ಹಾಕಿ ಇರ್ತಾರೆ. ಎದುರುಗಡೆ ಇಡ್ಲಿ ಚಟ್ನಿ ಇಡ್ತಾರೆ, ತಿನ್ನಕ್ಕೋದ್ರೆ ನಮ್ಮನ್ನೇ ಚಟ್ನಿ ತರ ರುಬ್ತಾರೆ. ಏನ್ ಮಾಡೋದು? ನಿನ್ನ ಮೇಲೆಯಿಂದ ನೋಡ್ತಾ ಇದ್ದೆ, ಅದಕ್ಕೆ ನಿನ್ನನ್ನು ಎಚ್ಚರಿಸೋಣ ಅಂತ ಬಂದೆ. ಆಯ್ತತ್ತೆ, ಇನ್ ಮೇಲಿಂದ ನನ್ನ ಮಗನ್ನ ನನ್ನ ಸೊಸೆನ ದೂರ ಮಾಡಲ್ಲ. ಅತ್ತೆ, ಏನಿದು ನಿಮ್ಗೆ ಮೀಸೆ? ಮೀಸೆ ಏನ್ ಮಾಡೋದ್ ಕಣೆ, ನಿಮ್ ತರ ನಮ್ಗೆ ಅಲ್ಲಿ ಪಾರ್ಲರ್ಗೆ ಹೋಗಕ್ ಬಿಡಲ್ಲ. ಅಪ್ಪರ್ ಲಿಪ್ಸ್, ಲೋವರ್ ಲಿಪ್ಸ್ ಎಲ್ಲ ಕಡೆ ಬೆಳೆದಿದೆ. ಬ್ಯೂಟಿ ಪಾರ್ಲರ್ಗೆ ಹೋಗಕ್ ಬಿಡಲ್ವಾ? ಬಿಟ್ರೆ ಮುದುಕಿ ಕ್ಯಾಚ್ ಹಾಕೋತಾಳೆ. ಎಸ್ಕೇಪ್. ಏನತ್ತೆ, ನಾನು ಇಷ್ಟು ದಿನ ತಪ್ಪು ಮಾಡಿಬಿಟ್ಟೆ ಕಣೆ. ಇನ್ಮೇಲಿಂದ ನೀವಿಬ್ರು ಖುಷಿ ಖುಷಿಯಾಗಿ ನಗ್ತಾ ಓಡಾಡ್ಕೋತಾ ಚೆನ್ನಾಗಿರಿ. ಸಕ್ಕಟ್ಟಾಗಿ ವರ್ಕೌಟ್ ಆಯ್ತಲ್ವಾ? ಮತ್ತೆ ನಾನು ಕೊಡ್ತೀರಾ? ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ನಾನು ನಿಮ್ಮ ಅಮ್ಮ ಕಣ, ನಮ್ಮ ಅತ್ತೆ ಸೀರೆ ಉಟ್ಕೊಂಡ್ ಬಂದ್ಬಿಟ್ರೆ ನನಗೆ ಗೊತ್ತಾಗಲ್ವಾ? ಆದ್ರೂ ನೀನ್ ಹೇಳಿದ ಮೆಸೇಜು ನನಗೆ ಇಷ್ಟ ಆಯ್ತು ಕಣ. ಸುಸಿಮದು, ಇನ್ಮೇಲೆ ನೀವಿಬ್ರು ನಗ್ ನಗ್ತಾ ಚೆನ್ನಾಗಿರಿ. ಆದ್ರೂ ನಂಗೆ ಹೊಟ್ಟೆ ಕಿಚ್ಚು ಕಮ್ಮಿ ಆಗ್ತಲ್ಲ ಕಣ. ಅವರಪ್ಪ ಸೀಟ್ ಕೊಡೋದ್ ಬೇಡ, ದುಡ್ಡು ಕೊಡೋದ್ ಬೇಡ, ಈ ಬೈಕ್ ಮಾತ್ರ ಕೊಡಿಸ್ಬಿಡ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪಟಾಕಿ ಪರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನೋಡಿರಿ. ನಾನೊಬ್ಬರನ್ನ ಆಳವಾಗಿ ಪ್ರೀತಿಸ್ತಿದ್ದೀನಿ. ಯಾರ ಬಲಿಪಶು? ನೀನೆ. ಏನ್ರಿ ಮಾತಾಡ್ತಿದ್ದೀರಾ? ಆ ಜಿಲೇಬಿ ಸಿನಿಮಾ ನೋಡೋದ್ಮೇಲೆ ನನಗಂತೂ ನೀವೇನೇನು ಬರ್ತಿದ್ದೀರಾ ಗೊತ್ತಾ? ಅಲ್ಲ ಕಣ್ರಿ, ಪ್ರಸಾದ್ ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ, ಜೊತೆ ಡಿವೋರ್ಸ್ ಬೇರೆ ತಗೋತಾ ಇದಾರೆ. ಅವ್ರ ವಿಚ್ಛೇದಾನೇ ನಮ್ ಸೇರುವಿಕೆ. ಏನ್ರಿ ನೀವ್ ನಾಚ್ಕೊಂತಿದ್ರೆ ಪ್ರೇತಾತ್ಮ ನಾಚ್ಕೊಂಡಂಗಿದೆ ಗೊತ್ತಾ? ಪ್ರೇತಾತ್ಮದಲ್ಲೂ ಪ್ರೀತಿ ನೋಡೋ ಮನಸ್ಸು ನಿಮ್ದು. ಇವತ್ತಿಂದ ನೀವೇ ನನ್ನ ರಾಜ, ನಾನೇ ನಿಮ್ ರಾಣಿ.